ಸಿದ್ದರಾಮಯ್ಯನೆ ನಮ್ಮ ಮುಖ್ಯಮಂತ್ರಿ ಆಗಬೇಕು. ಮಧುಗಿರಿ ಕ್ಷೇತ್ರದ ಅಜ್ಜಿಯ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಈಗ ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅಜ್ಜಿ ಮಾತನಾಡಿರುವಂತಹ ವಿಡಿಯೋ ಅದು. ತುಮಕೂರು ಜಿಲ್ಲೆಯ ಮಧುಗಿರಿ ವಿಧಾನಸಭಾ ಕ್ಷೇತ್ರ, ಸ್ಥಳೀಯರು ಕೇಳಿದ ಪ್ರಶ್ನೆಗೆ ಅಜ್ಜಿ ಈ ರೀತಿಯಾಗಿ ಉತ್ತರಿಸಿದ್ದಾರೆ. ರಾಜಣ್ಣಗೆ ಊಟ ಹಾಕ್ತೀನಿ, ಸಿದ್ದರಾಮಯ್ಯ ಊಟ ಕೊಟ್ಟವರೇ, ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಮಾತನಾಡಿದ್ದಾರೆ. ಮಧುಗಿರಿಗೆ ರಾಜಣ್ಣ, ರಾಜ್ಯಕ್ಕೆ ಸಿದ್ದರಾಮಯ್ಯ. ಮಧುಗಿರಿ ಕ್ಷೇತ್ರದ ಅಜ್ಜಿಯ ಹೇಳಿಕೆ ಫುಲ್ ವೈರಲ್ ಆಗ್ಬಿಟ್ಟಿದೆ. ಯಾಕೆ ರಾಜಣ್ಣ ಉಪಕಾರ ಮಾಡ್ಯಾನೆ? ಏನ್ ಉಪಕಾರ ಮಾಡಿದಾರೆ? ಎಲ್ಲಕ್ಕೂ ಉಪಕಾರ ಮಾಡ್ಯಾನೆ. ಉನ್ನಕ್ ಅನ್ನ ಕೊಡ್ತಾವ್ನಿ, ಕೆರೆ ಕುಂಟಿಲ್ ಇದ್ ಮಾಡ್ತಾವ್ನಿ. ಅದಕ್ಕೆ ನಾವು ರಾಜಣ್ಣಗ್ ಹಾಕ್ಬೇಕು ಎಂಬ ಮನ್ಸೈತೆ ಹಾಕ್ತಿವಿ. ರಾಜಣ್ಣಗೆ ಓಟ್ ಹಾಕ್ತೀರಾ? ರಾಜಣ್ಣನ್ಗೆ ಓಟ್ ಹಾಕ್ತೀವಿ. ದುಡ್ಡು ಕೊಟ್ರೆ? ದುಡ್ಡು ಕೊಟ್ಟಿರ್ಬಹುದು. ನೀನು ನಿನ್ ಬಂಗೋಗಿ ಇಸ್ಕೊಳ್ಳಿಲ್ಲ, ಜೋಗ್ನಗಳ ಕಿತ್ಕೊಳ್ಳಿಲ್ಲ. ನೀವೊಂದ್ ಆಸೆ ಕೊಡ್ತೀರಿ, ಆ ಆಸೆ ತಗ್ಗಟ್ಕ ಮುಂದಾಗ್ ಬಂದು ಮಾತು ಕೊಟ್ಟಿರೋನು ಎತ್ತೋಗ್ಬೇಕು. ನೀವ್ ಯಾರಿಗ ಓಟ್ ಮಾಡೋದಂಗಾದ್ರೆ? ಇವಾಗ ಅಕ್ಕನ ಅಕ್ಕ ತಗ. ಇವಾಗ ಈಗಲೇ ಮಾತು ತಗಂತೀರಾ? ಹಂಗಾರೆ ನಾನು ನೀತಿ ತಪ್ಪಲ್ಲ. ಇಲ್ಲಿ ರಾಜಣ್ಣ ಗೆಲ್ಬೇಕು, ಮುಖ್ಯಮಂತ್ರಿ ಯಾರಾಗ್ಬೇಕು ನಿಮ್ಗೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡ್ತೀರಾ? ಊಟ ಕೊಡ್ತಾನೆ. ಇವತ್ತೆಲ್ಲ ಊಟ ಮಾಡ್ತಾ ಇದ್ವಿ ಅಂದ್ರೆ ಹಸುವಿಲ್ದೆ ಅವರೇ ಕಾರಣ ನಮ್ಗೆ. ಅವ್ರದಿಂದಲೇ ನಾವು ಊಟ ತಿನ್ನೋದು. ಇದು ನಮ್ಮಂತ ಕೈಲಾಗ್ದಾರ್ ಕೂಲಿ ಹೋಗಾಕಿಲ್ಲ, ನಾಳೆ ಹೋಗಾಕಿಲ್ಲ, ಎಲೆ ಅಡಿಕ್ಕೆ 10 ಪೈಸೆ ಇಲ್ಲ. ನಾವ್ ಏನ್ ಮಾಡಣಿ? ಹಂಗೈತೆ ನನ್ ಪರಿಸ್ಥಿತಿ. ಅದಕ್ಕೆ ನಾವು ಅವರನ್ನ ಒಳ್ಳೇದ್ ಮಾಡಿ ಕಳಿಸ್ತಾವ್ರೆ. ನಾವ್ ಹಾಕ್ತಿವಿ ಹಾಕ್ತಿವಿ. ರಥ ಹಿಡ್ಕೊಂಡ್ ಮುಖ್ಯ ಹೇಳಿದ್ದೀನಿ, ರಾಜನ್ಗೆ ಸಾಷ್ಟಂಗ ಹಾಕೋದು.